ಗಂಟೆಗೆ ಮಹತ್ವದ ಮೀಟಿಂಗ್ ಇರತಕ್ಕಂತದ್ದು ಮುಖ್ಯವಾಗಿ ಚರ್ಚೆ ಆಗ್ತಿರತಕ್ಕಂತದ್ದು ವೀಕೆಂಡ್ ಕರ್ಫ್ಯೂನ ಸಡಿಲಿಕ್ಕೆ ಮಾಡ್ತೀರಾ ಅಂತಕಂತದ್ದು ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ನಾನು ಪ್ರತಿನಿತ್ಯ ನಿಮಗೆ ಹೇಳ್ತಾ ಇದ್ದೀನಿ ಇನ್ನೆಲ್ಲ ಫ್ಯೂ ಅವರ್ಸ್ ಇದೆ ಇನ್ನು 2 ಗಂಟೆವರೆಗೂ ನೀವು ತಡೆಯಕ್ಕಾಗಲ್ವಾ ಈಗ ಪಾಪ ಅವರು ತಡೀತಾ ಇದ್ದಾರೆ ಜನರು ತಡೀತಾ ಇದ್ದಾರೆ ನೀವು ತಡೀತಾ ಇಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಆರೋಪ ಮಾಡ್ತಾರೆ ಏನು ವೀಕೆಂಡ್ ಕರ್ಫ್ಯೂ ಅವಶ್ಯಕತೆ ಅಂತ ಅವರು ಏನು ತಿಳ್ಕೊಂಡಿದ್ದಾರೆ ವಿರೋಧ ಪಕ್ಷ ಅಂದ್ರೆ ಏನೇ ಕೆಲಸ ಮಾಡಿದ್ರು ಆಡಳಿತ ಪಕ್ಷದವರು ಅದನ್ನು ವಿರೋಧ ಮಾಡೋದನ್ನೇ ವಿರೋಧ ಪಕ್ಷ ಇರೋದು ಅಂತ ತಿಳ್ಕೊಂಡಿರಬಹುದು ಬಹುಶಃ ಅದಲ್ಲ ರಚನಾತ್ಮಕ ವಿಷಯಗಳ ಬಗ್ಗೆ ಅವರು ನಮಗೆ ಸಲಹೆ ಕೊಡಬಹುದು ತಪ್ಪಿದ್ರೆ ತಪ್ಪು ಅಂತ ಹೇಳಬಹುದು ಒಳ್ಳೆದು ಮಾಡಿದಾಗ ಒಳ್ಳೆದನ್ನ ಅಭಿನಂದನೆ ಮಾಡೋದು ಕೂಡ ಪ್ರಜಾಪ್ರಭುತ್ವದಲ್ಲಿ ಅದು ಒಂದು ಭಾಗ ಮತ್ತು ಅದು ಕೂಡ ಒಳ್ಳೆದಾಗ್ತದೆ ವಿರೋಧ ಪಕ್ಷದವರು ಆ ರೀತಿಯಲ್ಲಿ ಒಂದು ಹಿಂದೆ ಎಲ್ಲ ಆ ರೀತಿಯಲ್ಲಿ ಇತ್ತು ಅದು ಈ ನಡುವೆ ಇಲ್ಲ ಅಷ್ಟೇ ಹಾಗಾಗಿ ಇವತ್ತು 1 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ತುಮಕೂರಿನಿಂದ ಬರ್ತಾ ಇದ್ದಾರೆ ಬಂದ ಮೇಲೆ 1 ಗಂಟೆಗೆ ಈ ಸಭೆ ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡ ಸಲಹಾ ಸಮಿತಿಯವರು ಬರ್ತಾರೆ ನಮ್ಮ ಹಿರಿಯ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ ಟಾಸ್ಕ್ ಫೋರ್ಸ್ನ ಸದಸ್ಯರು ಮತ್ತು ಅನೇಕರ ಅಭಿಪ್ರಾಯ ಮಾಧ್ಯಮ ಸ್ನೇಹಿತರ ಅಭಿಪ್ರಾಯ ಇದೆ ಜನಸಾಮಾನ್ಯರ ಅಭಿಪ್ರಾಯಗಳು ಬಂದಿದ್ದವೆ ಅದೇ ರೀತಿ ಹೋಟೆಲ್ ಮಾಲೀಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಅಭಿಪ್ರಾಯವೂ ಕೂಡ ಶೇಖರಣೆಯಾಗಿದೆ ಇಲಾಖೆಗಳ ಮುಖ್ಯಸ್ಥರು ತಜ್ಞರು ಇವರೆಲ್ಲರ ಅಭಿಪ್ರಾಯಗಳು ಕೂಡ ಬರ್ತಾ ಇದ್ದವೆ ಇವೆಲ್ಲವನ್ನು ಕೂಡ ನಮ್ಮ ಮುಂದೆ ಇಟ್ಕೊಂಡು ಅಂತಿಮವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋರಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ